ಎಲ್ಲಾ ಪಕ್ಷಗಳಿಗೂ ಚುನಾವಣೆಯದ್ದೇ ಚಿಂತೆ ಅದನ್ನ ಗೆಲ್ಲೋಕೆ ನಾನಾ ಆಮಿಷ ಒಡ್ಡಲಾಗುತ್ತೆ ಉಚಿತವಾಗಿ ಟಿವಿ ಕೊಡ್ತೀವಿ ಫ್ರಿಜ್ ಕೊಡ್ತೀವಿ ಅಂತ ಭಾಷಣ ಬಿಡಲಾಗುತ್ತೆ ಆದರೆ ಅದೇ ಉಚಿತ ಭಾಗ್ಯಗಳು ಆರ್ಥಿಕತೆಗೆ ಹೊಡೆತ ಕೊಡ್ತಿವೆ ಅಂತಿದೆ ಸುಪ್ರೀಂ ಕೋರ್ಟ್ ಸಾಲ ಮಾಡಿ ಉಚಿತ ಯೋಜನೆ ಕೊಡಿ ರಾಜಕೀಯ ಪಕ್ಷಗಳ ನಡುವೆ ಸುಪ್ರೀಂ ಕಿಡಿ ಸಾಲ ಅದು ಆರ್ಥಿಕತೆಗೆ ಒಳ್ಳೆಯದಲ್ಲ ಆದರೂ ನಮ್ಮ ರಾಜಕೀಯ ಪಕ್ಷಗಳಿಗೆ ಉಚಿತ ಭಾಗ್ಯಗಳ ಸುರಿಮಳೆ ಸುರಿಸಿ ಮತದ ಬುಟ್ಟಿ ತುಂಬಿಸಿಕೊಳ್ಳೋ ಹುಚ್ಚು ಆ ಹುಚ್ಚಿಗೆ ಮದ್ದರಿಯೋ ಕಾಲ ಬಂದಂತೆ ಕಾಣುತ್ತಿದೆ ಉಚಿತಗಳಿಗೆ ಬ್ರೇಕ್ ಹಾಕುವಂತೆ ಆಗ್ರಹಿಸಿ ವಕೀಲರೊಬ್ಬರು ಸುಪ್ರೀಂ ಮೆಟ್ಟಿಲೇರಿದ್ರು ವಿಚಾರಣೆ ನಡೆಸಿದ ಸಿಜೆ ರಮಣ ನೇತೃತ್ವದ ಪೀಠ ಉಚಿತಗಳ ವಿರುದ್ಧ ಕಿಡಿಕಾರಿದೆ ಬಿಜೆಪಿ ಆಮ್ ಆದ್ಮಿ ಮಧ್ಯೆ ಬಿಟ್ಟಿ ಫೈಟ್ ಆ ಕಡೆ ಸುಪ್ರೀಂ ಕೋರ್ಟ್ ಅಸಮಾಧಾನ ವ್ಯಕ್ತಪಡಿಸುತ್ತಿದ್ರೆ ಈ ಕಡೆ ಬಿಜೆಪಿ ಹಾಗೂ ದೆಹಲಿ ಸಿಎಂ ಕೇಜ್ರಿವಾಲ್ ಮಧ್ಯೆ ಮಾತಿನ ಸಮರ ನಡೆಯಿತು जनता को फ्री में मिलने वाली सुविधाओं का विरोध किया जा रहा है जिस जबरदस्त तरीके से विरोध किया जा रहा है इससे एक मन में शक पैदा होता है कि क्या केंद्र सरकार की आर्थिक हालत बहुत ज़्यादा कहीं खराब तो नहीं हो गई है इतना जबरदस्त तरीके से विरोध क्यों किया जा रहा है 500 स्कूल का वादा किया था मैनिफेस्टो उठा लेना और 20 नई कॉलेज का एजुकेशन जो कहते हैं फ्री दे रहे हैं इसकी असलियत क्या है 850 ठेके की व्यवस्था तो कर दी थी उन्होंने मंदिर के पास मस्जिद के पास स्कूल के पास सारी जगहों पर 2 डजन से ज्यादा स्कूल लगभग 31 स्कूल बंद किए गए दिल्ली में पिछले 8 ಕಲ್ಯಾಣ ಕಾರ್ಯಕ್ರಮಗಳಿಂದ ಆರ್ಥಿಕ ಸಂಕಷ್ಟ ಎದುರಾಗುತ್ತೆ ಹೆಚ್ಚು ಉಚಿತ ಯೋಜನೆ ನೀಡೋದ್ರಿಂದ ರಾಜ್ಯದ ಬೊಕ್ಕಸ ಖಾಲಿಯಾಗುತ್ತೆ ಉಚಿತ ಯೋಜನೆಗಳಿಂದ ಸಾಮಾಜಿಕ ಅಸಮತೋಲನ ಎದುರಾಗುತ್ತೆ ಉಚಿತ ಯೋಜನೆಗಳಿಂದ ದುಡಿಯುವ ವರ್ಗಕ್ಕೆ ಹೊಡೆತ ಬೀಳುತ್ತೆ ಉಚಿತ ಯೋಜನೆಗಳಿಂದಲೇ ಶ್ರೀಲಂಕಾ ಬಾಂಗ್ಲಾದೇಶ ದಿವಾಳಿ ಹಂತಕ್ಕೆ ಬಂದು ನಿಂತಿವೆ ಬಿಟ್ಟಿ ಭಾಗ್ಯಗಳಿಂದ ಆರ್ಥಿಕ ಹೊಡೆತ ಬೀಳುತ್ತೆ ಸಾಲದ ಸಂಕೋಲೆಯಲ್ಲಿ ಸಿಲುಕಬೇಕಾಗುತ್ತೆ ಆದರೂ ಬಿಟ್ಟಿ ಭಾಗ್ಯಗಳಿಗೆ ಬ್ರೇಕ್ ಬೀಳದೇ ಇರುವುದೇ ದೊಡ್ಡ ದುರಂತ ಬ್ಯೂರೋ ರಿಪೋರ್ಟ್ ನ್ಯೂಸ್ 18 ಕನ್ನಡ ಫ್ರೀ ಸ್ಕೀಮ್ಗಳನ್ನ ಕೊಟ್ಟು ಕೊಟ್ಟು ಜನರನ್ನ ಸೋಮಾರಿ ಮಾಡಿದ್ರು ಹಾಗಾದ್ರೆ ಯಾವ್ಯಾವ ದೇಶಗಳು ಯಾವ್ಯಾವ ರಾಜ್ಯಗಳು ಈ ರೀತಿಯಾಗಿ ಸಾಲ ಸೋಲ ಮಾಡಿ ಅರ್ಥವ್ಯವಸ್ಥೆಯನ್ನ ಹಾಳು ಮಾಡ್ಕೊಂಡಿವೆ ಅಂತ ನಾವು ನೋಡ್ತಾ ಹೋಗೋದಾದ್ರೆ ದೇಶಗಳ ವಾರ್ಗತೆಯನ್ನ ನಾವು ನೋಡ್ತಾ ಹೋಗೋಣ ಈಗಾಗಲೇ ನಾವು ನೋಡೋದು ಶ್ರೀಲಂಕಾದಲ್ಲಿ ಈಗಾಗಲೇ ನಿಮಗೆ ಗೊತ್ತಿದೆ ಯಾವ ರೀತಿಯಾದಂತಹ ಪರಿಸ್ಥಿತಿ ಇದೆ ಶ್ರೀಲಂಕಾದಲ್ಲಿ ಅಂತ ಅಲ್ಲಿನ ಜನಸಂಖ್ಯೆ 2 ಕೋಟಿ 19 ಲಕ್ಷದಷ್ಟು ಜನಸಂಖ್ಯೆ ಇದ್ರೆ ಶ್ರೀಲಂಕಾದ ಅರ್ಥವ್ಯವಸ್ಥೆಯನ್ನು ನಾವು ನೋಡೋಣ ಅಲ್ಲಿ GDP ದರ $81.9 ಬಿಲಿಯನ್ ಇರುವಂಥದ್ದು ಆದರೆ ಇಲ್ಲೇವರೆಗಿನ ಸಾಲವನ್ನು ನಾವು ನೋಡಿದರೆ ಇಲ್ಲಿ $51 ಬಿಲಿಯನ್ ಸಾಲ ಇದೆ ಶ್ರೀಲಂಕಾ ದೇಶಕ್ಕೆ ಬಟ್ ಅಲ್ಲಿನ ಅರ್ಥವ್ಯವಸ್ಥೆ ಈಗಾಗಲೇ ನಿಮಗೆ ಗಮನಕ್ಕೆ ಬಂದಿದೆ ಏನೇನಾಗಿದೆ ಅನ್ನುವಂಥದ್ದು ವಿದೇಶಿ ವಿನಿಮಯ $4 ಬಿಲಿಯನ್ನಷ್ಟು ವಿದೇಶಿ ವಿನಿಮಯ ಕೂಡ ಇದೆ ಬಟ್ ಅರ್ಥವ್ಯವಸ್ಥೆ ಯಾವ ರೀತಿಯಾಗಿದೆ ಯಾವ ರೀತಿಯಾಗಿ ಸಾಲವನ್ನು ಮಾಡಿಕೊಂಡಿದೆ ಚೀನಾದಿಂದ ಮಾಡಿಕೊಂಡಂತಹ ಸಾಲವನ್ನು ನಾವು ನೋಡಿದ್ರೆ ಅದುವೇ ಈಗ ಶ್ರೀಲಂಕಾಕ್ಕೆ ಮತ್ತೊಂದು ಬರೆಯಾಗಿ ಪರಿಣಮಿಸಿರುವಂಥದ್ದು ಮತ್ತೊಂದು ದೇಶ ನೋಡೋದಾದ್ರೆ ಬಾಂಗ್ಲಾದೇಶ ಬಾಂಗ್ಲಾದೇಶದಲ್ಲಿ ಜನಸಂಖ್ಯೆ ಇರುವಂಥದ್ದು 16.47 ಕೋಟಿಯಷ್ಟು ಜನಸಂಖ್ಯೆ ಇದೆ ಆದರೆ ಅಲ್ಲಿನ GDP $416 ಬಿಲಿಯನ್ನಷ್ಟು ಅಲ್ಲಿನ GDP ಇದೆ ಬಟ್ ಹೇಗೆ ಯಾರ್ಯಾರಿಂದ ಸಾಲವನ್ನು ಮಾಡಿಕೊಂಡಿದೆ ಅಂತ ನಾವು ನೋಡೋದಾದ್ರೆ ಇಲ್ಲಿವರೆಗಿನ ಸಾಲ $62 ಬಿಲಿಯನ್ ನಾವು ಒಂದು ಕಡೆ GDP ದರ ಮತ್ತೊಂದು ಕಡೆ ಅಲ್ಲಿನ ಸಾಲದ ವ್ಯವಸ್ಥೆಯನ್ನು ನೋಡಿದ್ರೆ ಗೊತ್ತಾಗುತ್ತೆ ಆಯಾ ದೇಶಗಳು ಯಾವ ರೀತಿಯಾಗಿ ಆರ್ಥಿಕ ವ್ಯವಸ್ಥೆಯನ್ನು ಹಾಳು ಮಾಡಿಕೊಂಡಿವೆ ಅಂತ ಹೇಳಿ ವಿದೇಶಿ ವಿನಿಮಯ ನೋಡೋದಾದ್ರೆ $38.1 ಬಿಲಿಯನ್ನಷ್ಟು ವಿದೇಶಿ ವಿನಿಮಯ ಬಾಂಗ್ಲಾದೇಶದಲ್ಲಿ ಇರೋದನ್ನ ನಾವಿಲ್ಲಿ ಗಮನಿಸಬಹುದು ಒಟ್ಟಾರೆಯಾಗಿ ಅಲ್ಲಿನ ಉದ್ಯಮ ಇದೆಯಲ್ಲ ಬಟ್ಟೆಯ ಉದ್ಯಮ ಇದೆಯಲ್ಲ ಅದು ನೆಲ ಕಚ್ಚಿರೋದನ್ನ ಗಮನಿಸಬಹುದು ಇದುವೇ ಸಂಕಷ್ಟಕ್ಕೆ ಕಾರಣ ಆಗಿದೆ ಮತ್ತೊಂದು ದೇಶ ನೆರೆ ರಾಷ್ಟ್ರ ಪಾಕಿಸ್ತಾನ ಪಾಕಿಸ್ತಾನದ ಜನಸಂಖ್ಯೆ ಇರುವಂತದ್ದು 25 ಕೋಟಿಯಷ್ಟು ಜನಸಂಖ್ಯೆ ಇದೆ 347 ಬಿಲಿಯನ್ GDP ಇರೋದನ್ನ ನಾವಿಲ್ಲಿ ಗಮನಿಸಬಹುದು ಇಲ್ಲೂ ಕೂಡ ಅಂಥದ್ದೇ ಆರ್ಥಿಕ ಸಂಕಷ್ಟ ಇಲ್ಲಿವರೆಗಿನ ಸಾಲ ನೀವು ಗಮನಿಸಿ ಈ ಒಂದು ಲೆಕ್ಕವನ್ನ 248.7 ಬಿಲಿಯನ್ನಷ್ಟು ಇಲ್ಲಿವರೆಗೂ ಕೂಡ ಪಾಕಿಸ್ತಾನ ಸಾಲವನ್ನ ಮಾಡಿಕೊಂಡಿದೆ ಅದರಲ್ಲೂ ಪ್ರಮುಖವಾಗಿ 7.83 ಸಾವಿರ ಕೋಟಿಯಷ್ಟು ವಿದೇಶಿ ವಿನಿಮಯ ಇರೋದನ್ನ ಕೂಡ ನಾವಿಲ್ಲಿ ಗಮನಿಸಬಹುದು ಹಾಗೆಯೇ ಆದಾಯದ 40% ಅಷ್ಟು ಹಣ ಇದು ಬಡ್ಡಿಗೆ ಮೀಸಲಾಗಿದೆ ಹಾಗಾದ್ರೆ ಯಾವ ರೀತಿಯಾದಂತಹ ಒಂದು ಆರ್ಥಿಕ ವ್ಯವಸ್ಥೆ ಇರಬಹುದು ಅನ್ನೋದನ್ನ ನಾವಿಲ್ಲಿ ಯೋಚನೆ ಮಾಡಬಹುದು ಮತ್ತೊಂದು ಪುಟ್ಟ ರಾಷ್ಟ್ರ ನೇಪಾಳ ಇಲ್ಲಿನ ಜನಸಂಖ್ಯೆ 2.91 ಕೋಟಿಯಷ್ಟು ಇಲ್ಲಿ ಜನರು ಕೂಡ ಇದ್ದಾರೆ ಇಲ್ಲಿನ GDP 36.29 ಬಿಲಿಯನ್ ಅಷ್ಟು ಇಲ್ಲಿನ GDP ಇರೋದನ್ನ ನಾವಿಲ್ಲಿ ಗಮನಿಸಬಹುದು ಆದರೆ ಸಾಲ
13.16 billion ಇಲ್ಲಿವರೆಗಿನ ಸಾಲ ಈಗಾಗಲೇ ನೇಪಾಳಕ್ಕೆ ಇದೆ ಹಾಗಾದ್ರೆ ಇಲ್ಲಿ ಯಾವ ರೀತಿಯ ಸಂಕಷ್ಟ ಇದೆ ಯಾವ ರೀತಿಯ ಎಕ್ಸ್ಚೇಂಜ್ ಇದೆ ಫಾರಿನ್ ಎಕ್ಸ್ಚೇಂಜ್ ನೋಡೋದಾದ್ರೆ 9.28 billion ಇಲ್ಲಿ ವಿದೇಶಿ ವಿನಿಮಯ ಕೂಡ ಇದೆ ಹಾಗಾದ್ರೆ ಅಲ್ಲಿನ ಸಂಕಷ್ಟ ಏನು ಆರ್ಥಿಕ ಮುಗ್ಗಟ್ಟು ಒಂದೊಂದೇ ದೇಶಗಳು ಆರ್ಥಿಕ ಮುಗ್ಗಟ್ಟನ್ನ ಈಗಾಗಲೇ ತಮ್ಮ ತೆಕ್ಕಿಗೆ ತೆಗೆದುಕೊಳ್ತಾ ಇರೋದನ್ನ ನೋಡ್ತಾ ಇದೀವಿ ಅದುವೇ ಒಂದು ಈಗ ಒಂದು ರೀತಿಯ ದೊಡ್ಡ ಟೆನ್ಷನ್ ಗೆ ಕಾರಣ ಆಗಿರುವಂತದ್ದು ಮತ್ತೊಂದು ರಾಷ್ಟ್ರ ಭೂತಾನ್ ಇಲ್ಲಿ ಜನಸಂಖ್ಯೆ ಇರುವಂತದ್ದು 7.72 lakh ಜನಸಂಖ್ಯೆ ಇರುವಂತಹ ಈ ಒಂದು ದೇಶದಲ್ಲಿ 9 billion ಜಿಡಿಪಿ ದರ ಕೂಡ ಇರೋದನ್ನ ನಾವಿಲ್ಲಿ ಗಮನಿಸಬಹುದು ಬಟ್ ಸಾಲ ನೋಡಿ ಇಲ್ಲಿ 3.05 billion ಇಲ್ಲಿವರೆಗಿನ ಸಾಲ ಇದೆ ಈಗ ಭೂತಾನ್ ಗೆ 970 billion ವಿದೇಶಿ ವಿನಿಮಯ ಇರೋದನ್ನ ನಾವಿಲ್ಲಿ ಗಮನಿಸಬಹುದು ಈ ಒಂದು ರಾಷ್ಟ್ರಕ್ಕೆ ಆಮದು ಹೆಚ್ಚಳ ಆಗಿದೆ ಬಟ್ ರಫ್ತು ಇಲ್ಲಿ ಕಡಿಮೆ ಆಗಿರೋದನ್ನ ಗಮನಿಸಬಹುದು ಸಂಕಷ್ಟದಲ್ಲಿ ಏನು ಆ ಒಂದು ವಿಚಾರವನ್ನ ನಾವು ನೋಡಿದ್ವಿ ಬೇರೆ ಬೇರೆ ರಾಷ್ಟ್ರಗಳ ಕತೆ ಏನು ಅಂತ ನಮ್ಮ ರಾಜ್ಯದ ಕತೆ ಏನು ಸುಪ್ರೀಂ ಕೋರ್ಟ್ ಈಗಾಗಲೇ ಹೇಳಿರುವಂತಹ ವಿಚಾರ ಎಲ್ಲರೂ ಕೂಡ ಯೋಚನೆ ಮಾಡಬೇಕಾಗಿದೆ ಈ ರೀತಿಯಾದಂತಹ ಈ ರೀತಿ ಮೀಸಲಾತಿ ವಿಚಾರ ಆಗಿರಬಹುದು ಫ್ರೀ ಆಗಿ ಕೊಡುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕಳವಳವನ್ನು ವ್ಯಕ್ತಪಡಿಸಿದೆ ತಮಿಳುನಾಡಿನ ಸಾಲವನ್ನು ನಾವು ಗಮನಿಸಿದ್ರೆ ಈಗಾಗಲೇ 6.6 lakh ಒಂದು ರಾಷ್ಟ್ರದ ಸಾಲ ಒಂದು ರಾಜ್ಯದ ಸಾಲ ಇವೆರಡನ್ನ ಕೂಡ ನಿಮ್ಮ ಮುಂದೆ ಇಟ್ಟಿದ್ದೀವಿ ಶ್ರೀಲಂಕಾ ಸಾಲ 6 lakh ಆದ್ರೆ ಇಲ್ಲಿ ಮಹಾರಾಷ್ಟ್ರದ ಸಾಲ ಇರುವಂತದ್ದು 6.8 lakh ಒಂದು ರಾಜ್ಯದಲ್ಲಿದೆ ನಮ್ಮ ದೇಶದಲ್ಲಿ ಶ್ರೀಲಂಕಾದ ಸಾಲ 6 lakh ಪಶ್ಚಿಮ ಬಂಗಾಳದಲ್ಲಿ ಇರುವಂತಹ ಸಾಲ 5.62 lakh ಇರೋದನ್ನ ಗಮನಿಸಬಹುದು ಕರ್ನಾಟಕದ ಸಾಲ 5.18 lakh ಇದೆ ಇಲ್ಲಿ ಹಾಗಾದ್ರೆ ಈಗ ಬೇರೆ ಬೇರೆ ಕಡೆಗಳ ಕತೆ ಏನು ರಾಜಸ್ಥಾನದಲ್ಲಿ 4.7 lakh ಸಾಲ ಇರೋದನ್ನ ಗಮನಿಸಬಹುದು ಇದು ರಾಜ್ಯಗಳ ಕಥೆಯನ್ನು ನಾವು ನಿಮಗೆ ಹೇಳ್ತಾ ಇದ್ದೀವಿ ಒಂದ್ ಕಡೆ ಈಗಾಗಲೇ ಬೇರೆ ಬೇರೆ ರಾಜ್ಯಗಳಲ್ಲಿ ಯಾವ ರೀತಿಗೆ ಪಕ್ಷಗಳು ಅಧಿಕಾರಕ್ಕೆ ಬಂದಂತ ಸಂದರ್ಭದಲ್ಲಿ ಸಾಕಷ್ಟು ರೀತಿಯಾದಂತಹ ಭರವಸೆಯನ್ನು ಕೊಟ್ಟಿದ್ದು ಉಚಿತ ವಿದ್ಯುತ್ ಭರವಸೆ ಕೊಟ್ಟಿತ್ತು ಆಪ್ ಗುಜರಾತ್ ತಿಂಗಳಿಗೆ ಈಗಾಗಲೇ 300 unit ಫ್ರೀ ವಿದ್ಯುತ್ ಅನ್ನ ಕೊಡ್ತಾ ಇದೆ ಆಪ್ನಲ್ಲಿ ಆಪ್ ಇರುವಂತ ಹೇಳುವಂತಹ ವಿಚಾರಗಳು ಹಾಗಾದ್ರೆ ಈಗಾಗಲೇ ಇಂತಹ ಒಂದು ಭರವಸೆಗಳಿದೆಯಲ್ಲ ಈಗ ಕೊಡ್ತಾ ಇರುವಂತಹ ಪ್ರಣಾಳಿಕೆಗಳಿದೆಯಲ್ಲ ಅದುವೇ ಇನ್ನಷ್ಟು ನಮ್ಮನ್ನ ಆರ್ಥಿಕ ಸಂಕಷ್ಟಕ್ಕೆ ದೂಡುತ್ತೆ ಜಿಡಿಪಿ ಕಡಿಮೆ ಆಗೋದಕ್ಕೆ ಕಾರಣ ಆಗುತ್ತೆ ಅನ್ನೋದನ್ನ ನಾವಿಲ್ಲಿ ಗಮನಿಸಬಹುದು ಮತ್ತೆ ಕೇಂದ್ರ ಸರ್ಕಾರ ಜನರಿಗೆ ಜಿಎಸ್ಟಿ ಬರೆ ಹಾಕಿದೆ ಮೊಸರು ತುಪ್ಪಕ್ಕೂ ತೆರಿಗೆ ಹಾಕಿದ್ದ ಕೇಂದ್ರ ಸರ್ಕಾರ ಈಗ ಮನೆ ಅಂಗಡಿ ಬಾಡಿಗೆದಾರರಿಗೂ ಜಿಎಸ್ಟಿ ಬರೆ ಎಳೆದಿದೆ ಆದ್ರೆ ಎಲ್ರಿಗೂ ಈ ಜಿಎಸ್ಟಿ ಅನ್ವಯಿಸಲ್ಲ ಹಾಗಾದ್ರೆ ಯಾರ್ಯಾರಿಗೆ ಅನ್ವಯಿಸುತ್ತೆ ಬನ್ನಿ ನೋಡೋಣ ಅಂಗಡಿ ಫ್ಯಾಕ್ಟರಿ ಶಾಪ್ಗಳಿಗೆ ಬಾಡಿಗೆ ಕಟ್ತಿದ್ದೀರಾ ಇನ್ ಮುಂದೆ ಬಾಡಿಗೆ ಜೊತೆ ಸರ್ಕಾರಕ್ಕೆ ಜಿಎಸ್ಟಿನು ಕಟ್ಟಿ ಕೇಂದ್ರ ಸರ್ಕಾರ ಮತ್ತೆ ಜಿಎಸ್ಟಿ ಬರೆ ಹಾಕಿದೆ ಮೊನ್ನೆ ಮೊನ್ನೆ ಮೊಸರು ತುಪ್ಪಕ್ಕೂ ತೆರಿಗೆ ಹಾಕಿದ್ರು ಈಗ ಜಿಎಸ್ಟಿಗೆ ನೋಂದಾಯಿಸಿದ ಅಂಗಡಿ ನಡೆಸೋರು ಶಾಪ್ಗಳನ್ನ ನಡೆಸೋರು ಸಣ್ಣ ಪುಟ್ಟ ಫ್ಯಾಕ್ಟರಿ ನಡೆಸೋದಕ್ಕೆ ಅಂಗಡಿ ಮನೆಗಳನ್ನ ಬಾಡಿಗೆ ಪಡೆದಿದ್ರೆ ಬಾಡಿಗೆ ಜೊತೆ ಇನ್ ಮುಂದೆ ಜಿಎಸ್ಟಿನು ಕಟ್ಟಬೇಕು ಅಂತ ಕೇಂದ್ರ ಸರ್ಕಾರ ಷರತ್ತು ವಿಧಿಸಿದೆ ಹಾಗಾದ್ರೆ ಯಾರ್ಯಾರಿಗೆ ಜಿಎಸ್ಟಿ ಹಾಕಿದ್ದಾರೆ ಎಷ್ಟೆಷ್ಟು ಜಿಎಸ್ಟಿ ಹಾಕಿದ್ದಾರೆ ಯಾರಿಗೆ ಜಿಎಸ್ಟಿ ಅನ್ವಯ ಆಗಲ್ಲ ಅಂತ ನೋಡೋಣ ಉದ್ಯಮಕ್ಕಾಗಿ ಕಟ್ಟಡಗಳನ್ನ ಬಾಡಿಗೆ ಪಡೆದವರಿಗೆ ಅನ್ವಯ ವಸತಿಗೆ ಬಾಡಿಗೆ ಪಡೆದಿದ್ರೆ ಜಿಎಸ್ಟಿ ಅನ್ವಯಿಸಲ್ಲ 20,000 ಮೇಲ್ಪಟ್ಟು ಬಾಡಿಗೆ 20,000 ಬಾಡಿಗೆ ಪಡೆಯುವ ಕಟ್ಟುವ ಉದ್ಯಮಿಗಳಿಗೆ ಜಿಎಸ್ಟಿ ಕಟ್ಟಡ ಮಾಲೀಕರಿಗೆ ಅನ್ವಯಿಸಲ್ಲ ಜಿಎಸ್ಟಿಗೆ ನೋಂದಾಯಿಸಿದ ಕಟ್ಟಡ ಮಾಲೀಕರಿಗೆ ಅನ್ವಯ ಜಿಎಸ್ಟಿಗೆ ನೋಂದಣಿ ಆಗಿಲ್ಲದಿದ್ರೆ ಜಿಎಸ್ಟಿ ಇಲ್ಲ ಅಂಗಡಿ ಶಾಪ್ ಫ್ಯಾಕ್ಟರಿ ಬೇಕರಿ ಜಿಎಸ್ಟಿಗೆ ನೋಂದಾಯಿಸಿದ್ರೆ ಅನ್ವಯ ಜಿಎಸ್ಟಿಗೆ ನೋಂದಣಿ ಆಗಿಲ್ಲದಿದ್ರೆ ಜಿಎಸ್ಟಿ ಇಲ್ಲ ಬಾಡಿಗೆ ಭೋಗ್ಯಕ್ಕೆ ಕಟ್ಟಡ ಕೊಟ್ಟಿದ್ರೆ ಜಿಎಸ್ಟಿಗೆ ನೋಂದಾಯಿಸಿದ್ರೆ ಅನ್ವಯ 11 ಜಿಎಸ್ಟಿ ನೋಂದಾಯಿಸದ ಬಾಡಿಗೆದಾರರು ಮಾಲೀಕರಿಗೆ ಇಲ್ಲ ಹಾಸ್ಟೆಲ್ ಪಿಜಿ ಅತಿಥಿ ಗೃಹಕ್ಕೆ ಸ್ವಂತಕ್ಕೆ ಕಟ್ಟಡ ಬಳಕೆ ಮಾಡಿದ್ರೆ ಕಟ್ಟಡ ಪಡೆದಿದ್ರೆ ಜಿಎಸ್ಟಿ ಅನ್ವಯ ಜಿಎಸ್ಟಿ ಅನ್ವಯ ಆಗಲ್ಲ ಸಾಮಾನ್ಯ ಜನರು ಬಾಡಿಗೆ ಮನೆಗಿದ್ರೆ ಭೋಗ್ಯಕ್ಕೆ ಮನೆ ಪಡೆದಿದ್ರೆ ಸಣ್ಣ ಪುಟ್ಟ ಅಂಗಡಿ ನಡೆಸ್ತಾ ಇದ್ರು ಜಿಎಸ್ಟಿ ಹಾಕಿದ್ದಾರೆ ಅನ್ನೋ ಗೊಂದಲ ಇದೆ ಆದ್ರೆ ಸಾಮಾನ್ಯ ಜನರಿಗೆ ಜಿಎಸ್ಟಿ ಅನ್ವಯ ಆಗಲ್ಲ ನೆನಪಿಡಿ ಉದ್ಯಮಿಗಳಿಗೆ 18% ಜಿಎಸ್ಟಿ ಹೊರೆನ ಎಂಥದೊಂದು ಪ್ರಶ್ನೆ ಸಹಜವಾಗಿ ಸೃಷ್ಟಿಯಾಗಿದೆ ಆದ್ರೆ ಸಣ್ಣ ಪುಟ್ಟ ಉದ್ಯಮಗಳನ್ನ ನಡೆಸ್ತಾ ಜಿಎಸ್ಟಿಗೆ ನೋಂದಾಯಿಸಿಕೊಂಡವರಿಗೆ ಇದು ನಿಜಕ್ಕೂ ಹೊಡೆತ ಅಂತಾರೆ ಉದ್ಯಮಿಗಳು ಈಗ 20,000 ಬಾಡಿಗೆ ಜೊತೆ 3,600 ಜಿಎಸ್ಟಿ ಕಟ್ಟಬೇಕು
ಆದರೆ ಬಾಡಿಗೆಗೂ 18% ಜಿಎಸ್ಟಿ ಅಂದ್ರೆ ಅದು ಹೊರೆ. ಸಹಜವಾಗಿ ತೆರಿಗೆ ವಂಚನೆ ಕೇಸ್ಗಳು ಹೆಚ್ಚುತ್ತೆ. ಸಣ್ಣ ಪುಟ್ಟ ನಷ್ಟ ದೊಡ್ಡದಾಗಿ ಮುಚ್ಚುವ ಸ್ಥಿತಿ ಬರುತ್ತೆ. ಉದ್ಯೋಗಿಗಳಿಗೆ ಕಂಪನಿಗಳು ಉಚಿತ ವಸತಿ ನೀಡುತ್ತಿವೆ. ಅಂತ ಕಂಪನಿಗಳು ಉಚಿತ ವಸತಿ ರದ್ದು ಮಾಡಬಹುದು. ಇದರಿಂದ ಸಂಬಳದಾರರಿಗೆ ಖರ್ಚು ವೆಚ್ಚ ಹೆಚ್ಚಾಗುತ್ತೆ. ಒಟ್ಟಿನಲ್ಲಿ ಕೇಂದ್ರ ಸರ್ಕಾರ ಜಿಎಸ್ಟಿ ವ್ಯಾಪ್ತಿಯಲ್ಲಿರೋ ಸಣ್ಣ ಪುಟ್ಟ ಉದ್ಯಮಿಗಳಿಗೂ ಜಿಎಸ್ಟಿ ಹಾಕಿದ್ದು ಸರಿನಾ ಅನ್ನೋದು ಜನರ ಪ್ರಶ್ನೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಪ್ರತಿಪಕ್ಷಗಳು ಬಿಜೆಪಿ ಮೇಲೆ 40% ಭ್ರಷ್ಟಾಚಾರ ಆರೋಪ ಮಾಡಿದ್ವು. ಇಷ್ಟಕ್ಕೆ ವಿಲವಿಲ ಅಂತಿದ್ದ ಬಿಜೆಪಿ ಮೇಲೆ ಈಗ ಕಾಂಗ್ರೆಸ್ನವರು ಹೊಸ ಬಾಂಬ್ ಹಾಕಿದ್ದಾರೆ. ಆ ಗಂಭೀರ ಆರೋಪ ಏನು ಅಂತ ಕೇಳಿಸ್ತೀವಿ ನೋಡಿ. ಸರ್ಕಾರದಲ್ಲಿ ನೌಕರಿ ಕೊಡಬೇಕು ಅಂದ್ರೆ ದುಡ್ಡು ಕೊಡಲಾರದೆ ಏನು ಕೆಲಸ ಆಗಲ್ಲ. ಕರ್ನಾಟಕದ ಯುವತಿಯರಿಗೆ ನೌಕರಿ ಬೇಕು ಅಂದ್ರೆ ಮಂಚ ಹತ್ತಬೇಕು, ಯುವಕರಿಗೆ ನೌಕರಿ ಬೇಕು ಅಂದ್ರೆ ಲಂಚ ಕೊಡಬೇಕು. ಯುವಕರಿಗೆ ಕೆಲಸ ಬೇಕಂದ್ರೆ ಲಂಚ ಕೊಡಬೇಕು, ಯುವತಿಯರಿಗೆ ಕೆಲಸ ಬೇಕಂದ್ರೆ ಮಂಚ ಹತ್ತಬೇಕು. ಬಿಜೆಪಿ ಸರ್ಕಾರದಲ್ಲಿ ಈ ಸ್ಥಿತಿ ನಿರ್ಮಾಣ ಆಗಿದೆ. ಯಪ್ಪ ಯಪ್ಪ ಯಪ್ಪ, ಎಂಥ ಗಂಭೀರ ಆರೋಪ ಮಾಡಿದ್ದಾರೆ ನೋಡಿ ಪ್ರಿಯಾಂಕ್ ಖರ್ಗೆ. ಕಲಬುರಗಿಯಲ್ಲಿ ಮಾತನಾಡಿದ ಪ್ರಿಯಾಂಕ್ ಖರ್ಗೆ, ಇದು ಲಂಚ ಮಂಚದ ಸರ್ಕಾರ. ಯುವಕರಿಗೆ ನೌಕರಿ ಬೇಕಂದ್ರೆ ಲಂಚ ಕೊಡಬೇಕು, ಯುವತಿಯರಿಗೆ ನೌಕರಿ ಬೇಕಂದ್ರೆ ಮಂಚ ಹತ್ತಬೇಕು ಅಂತ ಬಿಜೆಪಿ ಸರ್ಕಾರದ ಮರ್ಯಾದೆಯನ್ನ ಮೂರ್ಖಾಸಿಗೆ ಹರಾಜು ಹಾಕಿದ್ದಾರೆ. ಸರ್ಕಾರದಲ್ಲಿ ನೌಕರಿ ಕೊಡಬೇಕು ಅಂದ್ರೆ ದುಡ್ಡು ಕೊಡಲಾರದೆ ಏನು ಕೆಲಸ ಆಗಲ್ಲ. ಕರ್ನಾಟಕದ ಯುವತಿಯರಿಗೆ ನೌಕರಿ ಬೇಕು ಅಂದ್ರೆ ಮಂಚ ಹತ್ತಬೇಕು, ಯುವಕರಿಗೆ ನೌಕರಿ ಬೇಕು ಅಂದ್ರೆ ಲಂಚ ಕೊಡಬೇಕು. ಪ್ರಿಯಾಂಕ್ ಖರ್ಗೆ ಆರೋಪ ಕೇಳಿ ಬಿಜೆಪಿಯವರು ಸುಮ್ಮನಾಗಲಿಲ್ಲ. ಖರ್ಗೆ ಹೇಳಿಕೆಗೆ ತಿರುಗೇಟು ಕೊಟ್ಟರು. ಕರ್ನಾಟಕದ ಯುವತಿಯರಿಗೆ ನೌಕರಿ ಬೇಕು ಅಂದ್ರೆ ಮಂಚ ಹತ್ತಬೇಕು, ಯುವಕರಿಗೆ ನೌಕರಿ ಬೇಕು ಅಂದ್ರೆ ಲಂಚ ಕೊಡಬೇಕು. ಯಾವ ರೀತಿ ಮಾತು ಮಾಡಬೇಕು ಅನ್ನೋದು ಅವ್ರಿಗೆ ಖಬರ್ ಇಲ್ಲ. ಮೈಮ್ಯಾಗೇನು ಪ್ರಜ್ಞೆ ಇಲ್ಲ, ಪ್ರಜ್ಞೆ ಇಲ್ದರೆ ಮಾತನಾಡ್ತಾರಂದ್ರೆ ಯಾರಿಗೆ ಕೊಟ್ಟವ್ರೆ, ಯಾರು ಕೊಟ್ಟವ್ರೆ ಹೇಳಬೇಕಲ್ಲ. ಅವರು ಇದೇನು ಹೊಸ ಆರೋಪ ಅಲ್ವಲ್ಲ, ಡೇ ಒನ್ ಇಂದ ಎಲ್ಲರಿಗೂ ಎಲ್ಲರೂ ಮಾಡ್ತಿರೋ ಆರೋಪನೇ. ದೇ ಮಸ್ಟ್ ಕಮ್ ವಿತ್ ಸಮ್ ಪ್ರೂಫ್ ಅಲ್ವಾ. ಬಿಜೆಪಿಯವರು ತಿರುಗಿ ಬಿದ್ರು. ಪ್ರಿಯಾಂಕರ್ಗೆ ಸುಮ್ಮನಾಗಲಿಲ್ಲ, ಮತ್ತೆ ಟ್ವೀಟ್ ಹಾಕಿದ್ರು. ನಾನು ಲಂಚ ಮಂಚದ ಸರ್ಕಾರ ಎಂದಿದ್ದಕ್ಕೆ ಬಿಜೆಪಿಯವರಿಗೆ ಉರಿ ಬಿದ್ದಿದೆ. ಸತ್ಯ ಆ ಮಟ್ಟಿಗೆ ಕಹಿಯಾಗಿರುತ್ತದೆ. ಬಿಜೆಪಿಯಲ್ಲಿ ಲಂಚ ಮಂಚದ ಪುರಾಣವಿರದಿದ್ದರೆ ಒಬ್ಬ ಕೇಂದ್ರ ಸಚಿವರು ಇನ್ನೊಬ್ಬ ರಾಜ್ಯ ಸಚಿವರು ರಾಜೀನಾಮೆ ನೀಡಿದ್ದಕ್ಕೆ, ಬಿಜೆಪಿ ಸಂಸದರು ಮಂತ್ರಿಗಳು ಶಾಸಕರು ಕೋರ್ಟಿನಲ್ಲಿ ಸಾಲು ಸಾಲು ತಡೆಯಾಜ್ಞೆ ತಂದಿದ್ದಕ್ಕೆ, ಹೀಗೆ ಟ್ವಿಟರ್ನಲ್ಲಿ ಪ್ರಿಯಾಂಕ್ ಖರ್ಗೆ ಪ್ರಶ್ನೆ ಹಾಕಿದ್ರು. ಅಷ್ಟೇ ಅಲ್ಲ, ರಾಜ್ಯದಲ್ಲಿ 1492 ಹುದ್ದೆಗಳಿಗೆ ನೇಮಕಾತಿ ಆಗಿದ್ದು 600 ಹುದ್ದೆಗಳಿಗೆ ಡೀಲ್ ಆಗಿದೆ ಅಂತಾನು ಆರೋಪಿಸಿದ್ರು. ಈ 1492 ಹುದ್ದೆಗಳಿಗೆ ಅರ್ಜಿ ಹಾಕದವರು 300,000 ಚಿಲ್ಲರೆ ಜನ. ನಮಗೆ ಸರ್ಕಾರಿ ನೌಕರಿ ಸಿಗುತ್ತೆ ಅಂದ್ಬಿಟ್ಟು ಬಹಳ ಆಕಾಂಕ್ಷೆಯಿಂದ ಇದಕ್ಕೆ ಬರುತ್ತೆ. ಅಕ್ರಮನೇ ನಡೆದಿಲ್ಲ ಅಂತ ಸೇಮ್ PSI ನಲ್ಲಿ, FDA ನಲ್ಲಿ, SDA ನಲ್ಲಿ ಹೇಗೆ ಹೇಳಿದ್ರು ಇವರು. ಇವತ್ತು ಗೋಕಾಕ್ನಲ್ಲಿ ಅರೆಸ್ಟ್ ಆಗಿದ್ದಾರಲ್ಲ ಸ್ಮಾರ್ಟ್ ವಾಚ್ ಇಂದ. 1492 ಪೋಸ್ಟ್ಗಳಲ್ಲಿ 600 ಹೆಚ್ಚು ಪೋಸ್ಟ್ಗಳು ಮಾರಾಟ ಆಗಿದೆ. ಕಾಂಗ್ರೆಸ್ ಶಾಸಕರ ಇಷ್ಟು ಗಂಭೀರ ಆರೋಪಕ್ಕೆ ಬಿಜೆಪಿ ಉತ್ತರ ಕೊಡಬೇಕು. ಅನ್ಯಾಯ ಆಗಿದ್ರೆ ತನಿಖೆಗೆ ಆದೇಶಿಸಲಿ, ಖರ್ಗೆ ಆರೋಪ ಸುಳ್ಳು ಅಂತ ಸಾಬೀತುಪಡಿಸಲಿ, ಇಲ್ಲ ಅಂದ್ರೆ ಬಿಜೆಪಿ ಸರ್ಕಾರದ ಮಾನ ಮೂರಾ ಬಟ್ಟೆ ಹರಾಜಾಗೋದು ಖಚಿತ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ರಾಜ್ಯ ಬಿಜೆಪಿಯಲ್ಲಿ ನಾಯಕತ್ವ ಬದಲಾವಣೆಯ ಊಹಾಪೋಹಕ್ಕೆ ಬಿಜೆಪಿ ಉತ್ತರ ಕೊಟ್ಟಿದೆ. ಬೊಮ್ಮಾಯಿ ಬದಲಾಗಲ್ಲ ಅಂದಿದ್ದಾರೆ. ಇವತ್ತು ರಾಜ್ಯ ಬಿಜೆಪಿ ಉಸ್ತುವಾರಿ ಅರುಣ್ ಸಿಂಗ್ ಕೂಡ ಬೊಮ್ಮಾಯಿ ನೇತೃತ್ವದಲ್ಲೇ ಚುನಾವಣೆಗೆ ಹೋಗ್ತೀವಿ ಅಂತ ಸ್ಪಷ್ಟಪಡಿಸಿದ್ರು. ಆದರೂ ಬಿಜೆಪಿಯಲ್ಲಿ ಬೆಳವಣಿಗೆಗಳಾಗ್ತಿವೆ. ನಿನ್ನೆ ಜಗದೀಶ್ ಶೆಟ್ಟರನ್ನ ಕರೆಸಿ ಮಾತಾಡಿದ್ದ BSY ಇವತ್ತು ಮುಖ್ಯಮಂತ್ರಿಗಳನ್ನ ಕರೆಸಿ ಮಾತಾಡಿದ್ರು. ಅದು ಬೊಮ್ಮಾಯಿ ಜೊತೆ ಬಂದಿದ್ದ ಸಚಿವರನ್ನ ಹೊರಗೆ ನಿಲ್ಲಿಸಿ ಇಬ್ರು ಮಾತುಕತೆ ನಡೆಸಿದ್ರು. ಇಷ್ಟೆಲ್ಲ ಆಗ್ತಿರೋದನ್ನ ನೋಡಿದ ಕಾಂಗ್ರೆಸ್ನವರು ಯಡಿಯೂರಪ್ಪ ಮತ್ತೆ ಸಫಾರಿ ಬಟ್ಟೆಗೆ ಇಸ್ತ್ರಿ ಮಾಡಿಕೊಂಡು ಫೀಲ್ಡ್ಗೆ ಇಳಿದಿದ್ದಾರೆ, ಅಸಲಿ ಆಟಕ್ಕೆ ಚಾಲನೆ ಕೊಟ್ರ ಅಂತ ಕಾಂಗ್ರೆಸ್ ಟ್ವಿಟರ್ ಅಲ್ಲಿ ಕಾಲಿಡಿದೆ. ಮೋದಿ ಜಿ ಕೇ ನೇತೃತ್ವ ಮೇ ಅಚ್ಚಾ ಕಾಮ ಹೋ ರಹಾ ಹೈ. ಹಿ ಇಸ್ ಎ ಕಾಮನ್ ಮ್ಯಾನ್, ಹಿ ಇಸ್ ಡೂಯಿಂಗ್ ಫಾರ್ ವರ್ಕ್ ಫಾರ್ ದ ಫಾರ್ಮರ್ಸ್ ಕೇ ಲಿಯೆ, ಯೂತ್ ಕೇ ಲಿಯೆ ಜೋ ಕಾಮ ಕರ್ ರಹೆ ಹೈ, ಕಾಫಿ ಕಾಮ ಕರ್ ರಹೆ ಹೈ, ಔರ್ ಉನ್ಕೆ ಹಿ ನೇತೃತ್ವ ಮೇ ಹಮ್ ಲೋಗ್ ಸರ್ಕಾರ ಬನಾಯೆಂಗೆ. ಚಿಂತಾ ಮತ್ ಏಕ್ ಕುಚ್ ನಹೀ ಹೈ, ದಿಸ್ ಇಸ್ ಆಲ್ ಕ್ರಿಯೇಟೆಡ್ ಬೈ ಡಿಕೆ ಶಿವಕುಮಾರ್ ಔರ್ ಸಿದ್ದರಾಮಯ್ಯ. ಸೊ ವಿತ್ ದ ಪ್ಲಾನಿಂಗ್ ದೇ ಆರ್ ಟ್ರೈಯಿಂಗ್ ಟು ಕ್ರಿಯೇಟ್ ಸಚ್ ಎ ಇಶ್ಯೂ ಕಿ ಸಿಎಂ ಬದಲ್ಲ. ಸ್ವಾತಂತ್ರ್ಯೋತ್ಸವ ಹತ್ತಿರ ಬರ್ತಿದ್ದಂತೆ ಕಾಂಗ್ರೆಸ್ ಬಿಜೆಪಿ ಜಗಳ ತಾರಕಕ್ಕೇರ್ತಿದೆ. ಸಿದ್ದರಾಮಯ್ಯ ಧ್ವಜದ ವಿಷಯದಲ್ಲಿ 13 ಪ್ರಶ್ನೆ ಹಾಕಿದ್ದಾರೆ.
ಧ್ವಜದ ಬ್ಯಾಜ್ ಉಲ್ಟಾ ಹಾಕೊಂಡ ಕಟೀಲ್ ಭೈರತಿಗೂ ಕ್ಲಾಸ್ ನಡೆದಿದೆ. ಈ ಮಧ್ಯೆ ಕೇಂದ್ರ ಸರ್ಕಾರ ಕೋವಿಡ್ ಎಚ್ಚರಿಕೆಯನ್ನು ರವಾನಿಸಿದೆ. ದೇಶದಲ್ಲಿ 75ನೇ ಸ್ವಾತಂತ್ರ್ಯ ಅಮೃತ ಮಹೋತ್ಸವಕ್ಕೆ ಸರ್ವ ಸಿದ್ಧತೆ ನಡೀತಾ ಇದೆ. ಮನೆ ಮನೆಯಲ್ಲೂ ಬಾವುಟ ಹಾರಿಸಿ ಅಂತ ಕೇಂದ್ರ ಸರ್ಕಾರ ಕರೆ ಕೊಟ್ಟಿದೆ. ಆದರೆ ಕೇಂದ್ರ ಹಾಗೂ ರಾಜ್ಯ ಬಿಜೆಪಿ ಸರ್ಕಾರಕ್ಕೆ ಸಿದ್ದರಾಮಯ್ಯ ಪ್ರಶ್ನೆ ಹಾಕಿದ್ದಾರೆ. ಪ್ರಶ್ನೆ ಒಂದು, 52 ವರ್ಷ ರಾಷ್ಟ್ರ ಧ್ವಜವನ್ನ ಆರ್ಎಸ್ಎಸ್ ಕಚೇರಿ ಮೇಲೆ ಯಾಕೆ ಹಾರಿಸಲಿಲ್ಲ? ಪ್ರಶ್ನೆ ಎರಡು, 2001ರಲ್ಲಿ ದೇಶಭಕ್ತ ಯುವಕರನ್ನ ಪೊಲೀಸರಿಗೆ ಹಿಡಿದುಕೊಟ್ಟಿದ್ಯಾಕೆ? ಪ್ರಶ್ನೆ ಮೂರು, ತ್ರಿವರ್ಣ ಧ್ವಜ ಹಾರಿಸದ ಹೆಡ್ಗೆವಾರ್ ಗೋಲ್ವಾಲ್ಕರ್ ಬಗ್ಗೆ ಏನಂತೀರಾ? ಪ್ರಶ್ನೆ ನಾಲ್ಕು, ಗೋಲ್ವಾಲ್ಕರ್ ಫ್ರೆಂಚ್ ಕ್ರಾಂತಿಯ ಘೋಷಣೆ ಧಿಕ್ಕರಿಸ್ತೀರಾ ಬೊಮ್ಮಾಯಿ? ಪ್ರಶ್ನೆ ಐದು, ರಾಷ್ಟ್ರ ಧ್ವಜವನ್ನ ಡಿಪಿಗೆ ಹಾಕಿ ಅಂತೀರಾ, ಮೋಹನ್ ಭಾಗವತ್ ಯಾಕೆ ಹಾಕಿಲ್ಲ? ಪ್ರಶ್ನೆ ಆರು, ಪಾಲಿಸ್ಟರ್ ಬಟ್ಟೆಗೆ ಅನುಮತಿಸಿದ್ದು ರಾಷ್ಟ್ರ ಧ್ವಜಕ್ಕೆ ಮಾಡಿದ ಅವಮಾನ ಅಲ್ವೇ? ಪ್ರಶ್ನೆ ಏಳು, ಖಾದಿ ಗ್ರಾಮೋದ್ಯೋಗ ಕಾರ್ಮಿಕರ ಮುಷ್ಕರ ನಿಮ್ಮ ಗಮನಕ್ಕೆ ಬಂದಿದೆಯೇ? ಸಿದ್ದರಾಮಯ್ಯ ಹೀಗೆ ಸಾಲು ಸಾಲು ಪ್ರಶ್ನೆ ಬೆನ್ನಲ್ಲೇ ಬಿಜೆಪಿ ನಾಯಕರು ವಿವಾದಕ್ಕೆ ಸಿಲುಕಿದ್ರು. ಕಾರ್ಯಕ್ರಮದಲ್ಲಿ ರಾಷ್ಟ್ರ ಧ್ವಜದ ಬ್ಯಾಡ್ಜ್ಗಳನ್ನ ಉಲ್ಟಾ ಹಾಕೊಂಡಿರೋ ನಳೀನ್ ಕುಮಾರ್ ಕಟೀಲ್, ಸಚಿವ ಭೈರತಿ ಬಸವರಾಜು ಫೋಟೋ ಹಾಕಿ ನಕಲಿ ದೇಶಭಕ್ತರು ಅಂತ ಪ್ರಶ್ನಿಸಿದ್ದಾರೆ. ಇನ್ನೊಂದು ಕಡೆ ಕಳಪೆ ಗುಣಮಟ್ಟದ ರಾಷ್ಟ್ರ ಧ್ವಜಗಳನ್ನು ಟ್ವಿಟರ್ನಲ್ಲಿ ಹಾಕಿ ಪ್ರಶ್ನೆ ಮಾಡಿದ್ದಾರೆ. 1,00,000 ಜನ ಸೇರಿಸೋ ಡಿಕೆ ಕನಸಿಗೆ ಕೋವಿಡ್ ಅಡ್ಡಿ, ಕೋವಿಡ್ ನಿಯಮ ಪಾಲಿಸಲು ಕೇಂದ್ರದ ಸೂಚನೆ. ದೇಶಾದ್ಯಂತ ಪ್ರತಿದಿನ 15,000ಕ್ಕೂ ಹೆಚ್ಚು ಹೊಸ ಕೋವಿಡ್ ಕೇಸ್ ಆಗ್ತಾ ಇದೆ. ಹೀಗಾಗಿ ಸ್ವಾತಂತ್ರ್ಯ ದಿನಾಚರಣೆ ಹೆಸರಲ್ಲಿ ದೊಡ್ಡ ಮಟ್ಟದಲ್ಲಿ ಸಭೆ ಸೇರುವಂತಿಲ್ಲ, ಹೆಚ್ಚು ಜನರನ್ನ ಸೇರಿಸುವಂತಿಲ್ಲ, ಎಲ್ಲರೂ ಕೋವಿಡ್ ನಿಯಮ ಅನುಸರಿಸಿ ಅಂತ ಕೇಂದ್ರ ಸರ್ಕಾರ ರಾಜ್ಯಗಳಿಗೆ ಸೂಚನೆ ನೀಡಿದೆ. 1,00,000 ಜನರನ್ನ ಸೇರಿಸೋಕೆ ಪ್ಲಾನ್ ಹಾಕಿದ್ದ ಡಿಕೆ ಶಿವಕುಮಾರ್ ಪ್ಲಾನ್ಗೆ ಇದು ಅಡ್ಡಿಯಾಗಿದ್ದು, ಸ್ವಾತಂತ್ರ್ಯೋತ್ಸವದ ಹೆಸರಿನಲ್ಲಿ ರಾಜಕೀಯ ಮಾಡಲ್ಲ ಅಂದ್ರು. ಎಲ್ಲರಿಗೂ ಇನ್ವೈಟ್ ಮಾಡ್ತಾ ಇದ್ದೀನಿ, ಏನೇ ಪಕ್ಷಾತೀತವಾಗಿ ಆಲ್ ಪೊಲಿಟಿಕಲ್ ಪಾರ್ಟೀಸ್, ಆಲ್ ಇನ್ಸ್ಟಿಟ್ಯೂಷನ್ಸ್. ಈಗ ಇಡೀ ದೇಶದಲ್ಲಿ ಕಾರ್ಯಕ್ರಮ ಇದೆ, ಪಕ್ಷದಲ್ಲಿ ಕಾರ್ಯಕ್ರಮ ಇದೆ. ಇದು ಇವತ್ತು ವೆರಿ ಇಂಪಾರ್ಟೆಂಟ್ ಡೇ ಪ್ರತಿಯೊಬ್ಬರು ಕೂಡ. ನಾನು ಹೇಳಿದ್ದೇನೆ, ರಿಕ್ವೆಸ್ಟ್ ಮಾಡಿದ್ದೇನೆ, ಅದು ಅವರಪ್ಪ ಅವ್ರಿಗೆ ತೀರ್ಮಾನ ಅವ್ರಿಗೆ ಬಿಟ್ಟಿದೆ. ನಮಗೆ ದೇಶ ಉಳಿಬೇಕು, ಈ ದೇಶದಲ್ಲಿ ಶಾಂತಿ ಇರಬೇಕು, ನಾವೆಲ್ಲ ಒಗ್ಗಟ್ಟಾಗಿರಬೇಕು. ಎಲ್ಲ ಸ್ಮರ್ಸ್ಕೊ, ಅವೆಲ್ಲ ಯಾರು ತ್ಯಾಗ ಮಾಡಿದ್ದಾರೆ ಅವ್ರನ್ನೆಲ್ಲ ಸ್ಮರ್ಸ್ಕೋಬೇಕು. ಒಟ್ಟಿನಲ್ಲಿ ರಾಷ್ಟ್ರ ಧ್ವಜದ ಹೆಸರಿನಲ್ಲೂ ರಾಜಕೀಯ ನಡೀತಾ ಇದೆ ಅನ್ನೋದಕ್ಕೆ ಇದಕ್ಕಿಂತ ಉದಾಹರಣೆಗಳು ಬೇಕಿಲ್ಲ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಕೊಪ್ಪಳ ಜಿಲ್ಲೆ ಗಂಗಾವತಿ ತಾಲೂಕಿನ ದೇವಘಾಟದಲ್ಲಿ ನದಿ ಮಧ್ಯೆ ಕುರಿಗಾಹಿ ಹುಡುಗರು ಸಿಲುಕಿದ್ರು. ಎನ್ಜಿಆರ್ಎಫ್, ಅಗ್ನಿಶಾಮಕ ದಳ ಜಂಟಿ ಕಾರ್ಯಾಚರಣೆ ನಡೆಸಿ ಅವರನ್ನ ರಕ್ಷಣೆ ಮಾಡಿದ್ರು. ಬೆಳಗಾವಿ, ಮಹಾರಾಷ್ಟ್ರದಲ್ಲಿ ಭಾರಿ ಮಳೆಯಿಂದ ಘಟಪ್ರಭಾ ನದಿಯಲ್ಲಿ ನೀರಿನ ಹರಿವು ಹೆಚ್ಚಾಗಿ ಮಿರ್ಜಿ ಗ್ರಾಮದ ಬ್ಯಾರೇಜ್ ಸಂಪೂರ್ಣ ಜಲಾವೃತವಾಗಿದೆ. ದಾವಣಗೆರೆಯಲ್ಲಿ ತುಂಗಾಭದ್ರಾ ನದಿಯಿಂದ 1,40,000 ಕ್ಯೂಸೆಕ್ ನೀರು ಹೊರಬಿಡುತ್ತಿದ್ದು ನದಿ ಪಕ್ಕದ ಗದ್ದೆ ತೋಟಗಳು ಜಲಾವೃತವಾಗಿದೆ. ಇವತ್ತು ಗುರು ರಾಘವೇಂದ್ರ ರಾಯರ 351ನೇ ಆರಾಧನೆ. ಮಂತ್ರಾಲಯದಲ್ಲಿ ರಾಯರ ಆರಾಧನೆಯ ಸಂಭ್ರಮ ಕಳೆಗಟ್ಟಿತ್ತು. ಲಕ್ಷಾಂತರ ಭಕ್ತರು ರಾಯರ ದರ್ಶನ ಪಡೆದರು. ಶ್ರೀಮಠದಲ್ಲಿ ಪೂರ್ವಾರಾಧನೆ ನಡೀತಾ ಇದ್ದು ನಾಳೆ ಮಧ್ಯಾರಾಧನೆ, ನಾಡಿದ್ದು ಉತ್ತರಾರಾಧನೆ ನಡೆಯಲಿದೆ. 3 ದಿನ ಮಠದಲ್ಲಿ ವಿವಿಧ ಪೂಜಾ ಕೈಂಕರ್ಯಗಳು ನಡೆಯಲಿವೆ. ಕರ್ನಾಟಕ ಸುಗಮ ಸಂಗೀತದ ಖ್ಯಾತ ಗಾಯಕರು, ಕರ್ನಾಟಕಕ್ಕೆ ಮೊದಲ ರಾಷ್ಟ್ರ ಪ್ರಶಸ್ತಿ ತಂದುಕೊಟ್ಟ ಕೀರ್ತಿವಂತರು ಶಿವಮೊಗ್ಗ ಸುಬ್ಬಣ್ಣ ಇನ್ನಿಲ್ಲ. ನಿನ್ನೆ ರಾತ್ರಿ ಹೃದಯಾಘಾತದಿಂದ ನಿಧನರಾದರು. ಇವತ್ತು ಸರ್ಕಾರಿ ಗೌರವಗಳೊಂದಿಗೆ ಅಂತ್ಯಕ್ರಿಯೆ ನಡೆಸಲಾಯಿತು. ಸುಬ್ಬಣ್ಣನವರ ನಿಧನಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಟ್ವೀಟ್ ಮೂಲಕ ಸಂತಾಪ ಸೂಚಿಸಿದರು. ಯಡಿಯೂರಪ್ಪ, ಸಿಎಂ ಬೊಮ್ಮಾಯಿ ಸೇರಿದಂತೆ ಅನೇಕರು ಅಂತಿಮ ದರ್ಶನ ಪಡೆದರು. ಅಗಲಿಕೆಗೂ ಮೊದಲು ಶಿವಮೊಗ್ಗ ಸುಬ್ಬಣ್ಣ ಆನಂದಮಯ ಈ ಜಗಹೃದಯ ಹಾಡನ್ನು ಹಾಡಿದ್ದು ಅವರ ಸಂಗೀತ ಪ್ರೇಮಕ್ಕೆ ಸಾಕ್ಷಿಯಾಗಿತ್ತು. ಕಂಡಂತ ಅತ್ಯಂತ ಶ್ರೇಷ್ಠ ಹಿರಿಯ ಕಲಾವಿದರು, ಸಂಗೀತಕಾರರು, ಸಾಹಿತಿಗಳು ಶಿವಮೊಗ್ಗದ ಸುಬ್ಬಣ್ಣವರು ಇವತ್ತು ನಮ್ಮನ್ನೆಲ್ಲ ಬಿಟ್ಟು ಅಗಲಿರುವಂಥದ್ದು ಅತ್ಯಂತ ದುಃಖಕರವಾದಂಥ ಸಂಗತಿ. ಅವರ ಸಾಧನೆ ಭಾಳ ದೊಡ್ಡದು. ವಿಶೇಷವಾಗಿ ಸುಗಮ ಸಂಗೀತದಲ್ಲಿ
ಅಪಾರವಾದಂತಹ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಇನ್ನುಳಿದ ಪ್ರಮುಖ ಸುದ್ದಿಯನ್ನು ಕ್ವಿಕ್ ಆಗಿ ನೋಡೋಣ ಎಕ್ಸ್ಪ್ರೆಸ್ ನ್ಯೂಸ್ ಅಲ್ಲಿ. ಹಳೆ ಮೀಸಲಾತಿಯಂತೆ ಬಿಬಿಎಂಪಿ ಎಲೆಕ್ಷನ್, ರಾಜ್ಯ ಸಚಿವ ಸಂಪುಟ ಸಭೆಯಲ್ಲಿ ಮಹತ್ವದ ನಿರ್ಧಾರ. 2027ಕ್ಕೆ ಹೊಸ ಮೀಸಲಾತಿ ಪ್ರಕಟಣೆ ಅಂದ್ರು ಮಾಧುಸ್ವಾಮಿ. ಮಾಜಿ ಸಿಎಂ ಕುಮಾರಸ್ವಾಮಿ ವಿರುದ್ಧ ಸಿಪಿ ಯೋಗೇಶ್ವರ್ ಗಂಭೀರ ಆರೋಪ. 30 ವರ್ಷಗಳ ಹಿಂದೆ ನನಗೆ ಬೆದರಿಕೆ ಹಾಕಿ ಹಣ ವಸೂಲಿ ಮಾಡಿದ್ರು, ಇನ್ನು ಮುಂದೆ ನನ್ನ ಅವಹೇಳನ ಮಾಡಿದರೆ ಕಾರು ತಡೆದು ಕೇಳ್ತೇನೆ ಅಂತ ವಾರ್ನ್. ಲೋಕಾಯುಕ್ತಕ್ಕೆ ಮತ್ತೆ ಬಲ ಬಂದಿರೋದು ಭ್ರಷ್ಟಾಚಾರಿಗಳಿಗೆ ನಡುಕ ಹುಟ್ಟಿದೆ. 3 ಪಕ್ಷದಲ್ಲೂ ಹೈಕೋರ್ಟ್ ತೀರ್ಪು ವಿರೋಧಿಸಬಹುದು. ಮೈಸೂರಿನಲ್ಲಿ ನಿವೃತ್ತ ಲೋಕಾಯುಕ್ತ ನ್ಯಾಯಮೂರ್ತಿ ಸಂತೋಷ್ ಹೆಗಡೆ ಹೇಳಿಕೆ. ಕೊಪ್ಪಳದ ಹುಲಿಹೈದರ ಗ್ರಾಮದಲ್ಲಿ ಕ್ಷುಲ್ಲಕ ಕಾರಣಕ್ಕೆ 2 ಕೊಲೆ. ಘಟನಾ ಸ್ಥಳಕ್ಕೆ ಕನಕಗಿರಿ ಶಾಸಕ ಬಸವರಾಜ ದಡೆಸಗೂರು ಭೇಟಿ. ಪ್ಲಾನ್ ಮಾಡಿ ನನ್ನ ಮಗನನ್ನ ಕೊಂದಿದ್ದಾರೆ ಅಂತ ತಾಯಿ ಕಣ್ಣೀರು. ಇವತ್ತು ವಿಶ್ವ ಆನೆ ದಿನಾಚರಣೆ ಹಿನ್ನೆಲೆ ಬಂಡೀಪುರ ಅರಣ್ಯದ ರಾಮಾಪುರ ಶಿಬಿರದಲ್ಲಿ ಆನೆ ದಿನಾಚರಣೆ. ಸಾಕಾನೆಗಳಿಂದ ಆಕರ್ಷಕ ಪ್ರದರ್ಶನ. ಇದು ಇವತ್ತಿನ ಅಗ್ರ ರಾಷ್ಟ್ರೀಯ ವಾರ್ತೆ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.